ಮಣಿಪಾಲದ ವೈದ್ಯ ವಿದ್ಯಾರ್ಥಿನಿಗೆ ಸಹಪಾಠಿ ವೈದ್ಯ ಲೈಂಗಿಕ ಕಿರುಕುಳ ನೀಡಿ ಮತಾಂತರಕ್ಕೆ ಒತ್ತಾಯಿಸಿದ್ದಾಗಿ ವೈದ್ಯ ವಿದ್ಯಾರ್ಥಿನಿಯೊಬ್ಬಳು ಉಡುಪಿ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಉಡುಪಿ ಎಸ್ಪಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು, ಆರೋಪಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು, ಜಿಲ್ಲೆಯಾದ್ಯಂತ ಇರುವ ಡ್ರಗ್ಸ್ ಜಾಲದ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಯುವತಿ ಸಂಸದರ ಮೂಲಕ ನನ್ನನ್ನು ಸಂಪರ್ಕ ಮಾಡಿದ್ದಾಳೆ ಎಂದಿರುವ ಶಾಸಕರು ನಿಮ್ಮ ದೇವರ ಜಪವನ್ನ ಮಾಡಬಾರದು ಎಂದು ಸೂಚನೆ ನೀಡಿದ್ದಾನೆ. ಕುರಾನ್ ಪುಸ್ತಕ ಕೊಟ್ಟು ಮತಾಂತರರಾಗಬೇಕು ಎಂದು ಒತ್ತಾಯಿಸಿದ್ದಾನೆ. ಮತಾಂತರ ಆಗದಿದ್ದಲ್ಲಿ ವಿಡಿಯೋ ಫೋಟೋ ರಿಲೀಸ್ ಮಾಡುವ ಬೆದರಿಕೆ ನೀಡಿದ್ದಾನೆ. ಆದ್ದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಹೇಳಿದ್ದಾರೆ. ಸಂಸ್ಥೆಗಳಿಗೆ ಅದರಲ್ಲಿ ಬಹಳಷ್ಟು ಏಟು ಬೀಳುವಂಥ ಸಂದರ್ಭ ಇದೆ. ಸಂದರ್ಭದಲ್ಲಿ ಮಾನ್ಯ ಎಸ್ ಪಿ ಅವರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರ ಪ್ರಕರಣವಾಗಿ ಪರಿಗಣಿಸಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಅದರ ಹಿಂದೆ ಭಾಳಷ್ಟು ಜನ ಇದ್ದಾರೆ. ಇವತ್ತು ಮಣಿಪಾಲದಂಥ ಭಾಗದಲ್ಲಿ ಉಡುಪಿಯಲ್ಲಿ ಇವತ್ತು ಡ್ರಗ್ಸ್ನ ಜಾಲ ಭಾಳ ನಡೀತಿದೆ. ಆ ಡ್ರಗ್ಸ್ನ ಜಾಲಕ್ಕೆ ನಿಯಂತ್ರಣ ಹಾಕದಿದ್ದರೆ ಬಹುಶಃ ಇದೇ ರೀತಿಯ ವಾತಾವರಣಗಳ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆಗಳು ಜಾಸ್ತಿ. ಅವರು ಅವರಿಗೆ ಒಂದು ಕುರಾನ್ನ ಪುಸ್ತಕ ಕೊಟ್ಟು ನಿಧಾನ ಓದಬೇಕು, ದೇವರ ಜಪ ಮಾಡಬಾರ್ದು, ಹಿಂದುಗಳ ಜಪ ಮಾಡಬಾರ್ದು. ಒಂದು ವೇಳೆ ನೀನು ಮತಾಂತರ ಆಗದಿದ್ದಲ್ಲಿ ನಿನ್ನ ವಿಡಿಯೋಗಳನ್ನು ಇದು ಮಾಡ್ತೇನೆ, ಪಬ್ಲಿಸಿಟಿ ಮಾಡ್ತೇನೆ, ಪ್ರಚಾರ ಮಾಡ್ತೇನೆ ಎಂಬ ಒತ್ತಡ ಬೆದರಿಕೆ ಕೂಡ ಕೊಟ್ಟಿದ್ದೇನೆ. ಈಗಾಗಲೇ ಆ ಹೇಳಿಕೆಗಳನ್ನು ಅವಳು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ. ಈ ಥರ ಘಟನೆ ಆದರೂ ಯಾಕೆ ಯುವತಿಯರು ಮೋಸಕ್ಕೆ ಹೋಗ್ತಾರೆ? ಭಾಳ ಬೇಸರ ಸಂಗತಿ ಏನಂದರೆ, ಇವತ್ತಿನ ಈ ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಫೇಸ್ಬುಕ್ನಲ್ಲಿ ಈ ರೀತಿ ಅವರಿಗೆ ಸಂಪರ್ಕ ಸಂಬಂಧಗಳು ಬೆಳೆಯುವಂಥ ಸಂದರ್ಭ ಸಂದರ್ಭದಲ್ಲಿ ನಾನು ನಮ್ಮ ಮಹಿಳೆಯರಿಗೆ ಮಾತೆಯಂದಿರಿಗೆ ನನ್ನ ವಿನಂತಿ, ಅವರ ಮನೆ ಹೆಣ್ಣುಮಕ್ಕಳ ಬಗ್ಗೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮತ್ತು ಮೊಬೈಲ್ ಕೊಡ್ಬೋದು, ಅದಕ್ಕೆ ನನ್ನ ವಿರೋಧಲ್ಲ. ಅದು ಮೊಬೈಲನ್ನು ಅಲ್ಲಿ ಸೀಮಿತ ಅದಕ್ಕೆ ಬಳಸಿದರೆ ಸೂಕ್ತ, ಇಲ್ಲದಿದ್ದಲ್ಲಿ ಇದೇ ರೀತಿ ದಾರಿ ತಪ್ಪುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಮತ್ತು ಅದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವರು ಅದಕ್ಕೆ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಬೇರೆ